ಡಾಕ್ಟರ್ ರಂಗನಾಥ್ ಏನು ಲೇಟ್ ಬಂದ್ರಲ್ಲ, ಕ್ಷಮಿಸಿ ಸಭಾಧ್ಯಕ್ಷರೇ, ಕೇಳಿ ಕೇಳಿ, ನಾನು ಪ್ರಶ್ನೆ ಸಂಖ್ಯೆ ಚುಕ್ಕೆಗೂ ರೀತಿನ ಪ್ರಶ್ನೆ 2609 ಮಾನ್ಯ ನಗರ ಅಭಿವೃದ್ಧಿ ಸಚಿವರ ಹತ್ರ ಕೇಳ ಬಯಸುತ್ತೇನೆ. ಅಧ್ಯಕ್ಷ ಉತ್ತರ ಹೊಂದಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥದ್ದು. ಈಗ ನಮ್ಮಲ್ಲಿ ಪಟ್ಟಣದ ಒಳಚರಂಡಿ ಕಾಮಗಾರಿ 24 ಕೋಟಿ ರೂಪಾಯಿನ ಸುಮಾರು 5 ವರ್ಷದಿಂದ ನಡೀತಾನೆ ಇತ್ತು, ಈಗ ಮೊನ್ನೆ ಮುಗಿದಿದೆ. 61 ಕಿಲೋಮೀಟರ್ ಆಂತರಿಕ ಒಳಚರಂಡಿ ಮಾಡಿದ್ದಾರೆ. ಈಗ ಉಳಿದಿರೋಂಥದ್ದು ಸುಮಾರು 5. ಅದಕ್ಕೇನು ಬೇಕು ಒಳಚರಂಡಿನ ಪ್ಯಾಕೇಜಲ್ಲಿ MLD ಮಾಡಿದಲೇ ಬರೀ ಕನೆಕ್ಷನ್ಸ್ ಮಾತ್ರ ಕೊಟ್ಟರೆ, ಈಗ ಬೋತ್ ಫೀಸಿಸು ಮತ್ತು ವಾಟ್ರು ಡ್ರೈನೇಜ್ ಎರಡೂ ಒಂದೇ ಕಡೆ ಬಿಡ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಭಾಳ ಅಸಮತೋಲನ ಆಗಿದೆ. ಜನರು ನಮ್ಮನ್ನು ಬೈತಾ ಇದ್ದಾರೆ. ಸುಮಾರು 42 ಕೋಟಿ ರೂಪಾಯಿ ಬೇಕಾಗಿದೆ MLDಗೆ. ಇದಕ್ಕೆ ನನಗೆ ಎಲ್ಲೂ ಉತ್ತರನೇ ಸಿಗ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಈ ಇಡೀ ಕುಣಿಗಲ್ ತಾಲೂಕು 50,000 ಜನ ಇದ್ದಾರೆ. ನಾವು STP ಪ್ಲಾಂಟ್ ಮಾಡದೇ ಇದ್ರೆ ನಮ್ಮನ್ನು ಏನಂತಾರೆ ಮಾನ್ಯ ಸಭಾಧ್ಯಕ್ಷರೇ? ಕೇಳೋಣ, ಸರ್ಕಾರ ಕೇಳೋಣ. ಸಚಿವರು, ಮಾನ್ಯ ಅಧ್ಯಕ್ಷರೇ, ಕುಣಿಗಲ್ ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿ ಸುಮಾರು 24.3 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ 61.16 ಕಿಲೋಮೀಟರ್ ಆಂತರಿಕ ಒಳಚರಂಡಿ ಕೊಳವೆ ಮಾರ್ಗ ಮತ್ತು 2,873 ಗೃಹ ಸಂಪರ್ಕ ಕಾಮಗಾರಿಯನ್ನು 31.3.2021 ಪೂರ್ಣಗೊಳಿಸಿದ್ವಿ ಸನ್ಮಾನ್ಯ ಅಧ್ಯಕ್ಷರೇ. ಉಳಿದ ಕಾಮಗಾರಿಗಳು ಆದ 5.80 MLD ಮೇಲಿನ ನೀರು ಸಂಸ್ಕರಣಾ ಘಟಕ ಮತ್ತು ವೆಟ್ವೆಲ್ಗಳು 3 ಹಾಗೂ ಇತರೆ ಕಾಮಗಾರಿಗಳಿಗೆ ಸುಮಾರು 42.91 ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜನ್ನು ದಿನಾಂಕ 25/1/2019 ಸರ್ಕಾರ ಅನುಮೋದನೆಗೆ ನಾವು ಸಲ್ಲಿಸಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಮಂಡಳಿಯಿಂದ ಆಲ್ರೆಡಿ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಈ ಕುರಿತು ಕೆಲವೊಂದು ಹೆಚ್ಚು ಮಾಹಿತಿಗಾಗಿ ಮಾಹಿತಿಯನ್ನು ಒದಗಿಸಬೇಕು ಅಂತೇಳಿ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ ಕೋರಲಾಗಿದ್ದು, ಮಾಹಿತಿ ಬಂದ ನಂತರ ಇದನ್ನು ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೇಸಿಕ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ನೀವು ಟಾಯ್ಲೆಟ್ಸು ಮತ್ತು ಡ್ರೈನ್ಗೆ ಕೊಡಲಿಲ್ಲ ಅಂದರೆ, ಇವತ್ತು ಬೆಂಗಳೂರಲ್ಲಿ 3 ಸಲ ಟಾರ್ ಹಾಕ್ತಾರೆ, ಎಲ್ಲದಕ್ಕೂ ದುಡ್ಡು ಇರುತ್ತೆ. ಇದೊಂದು ಹಳ್ಳಿಯಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡ್ತಾರೆ. ಒಂದು ಸಣ್ಣದಲ್ಲಿ ಇರೋಂಥ ಪುರಸಭೆಗೆ ಕೊಡಲ್ಲ ಅಂತ ಅಂದರೆ ಸರ್ಕಾರದಲ್ಲಿ ನಾವು ಯಾರ ಹತ್ರ ಕೇಳಬೇಕು ಮಾನ್ಯ ಸಭಾಧ್ಯಕ್ಷರೇ? ಇದು 10 ವರ್ಷದಿಂದ ನಡೀತಾ ಇದೆ. ಇದು ಬಸವರಾಜ್ ಅವರು, ಬೆಂಗಳೂರದಲ್ಲೆಲ್ಲ ಮಾಡ್ತೀರಿ, ನಮ್ಮೂರಲ್ಲಿ ಮಾಡೋದಿಲ್ಲ ಅಂತ ಹೇಳ್ದೆ ಕೇಳ್ದೆ. ಎಲ್ಲಿಗೂ ಡ್ರೈವ್ ಮಾಡಿದೆ, ತೆಗೆದುಬಿಟ್ಟು ಪೈಪ್ ಹಾಕ್ಬಿಟ್ಟು ಸೀವೇಜ್ನೆಲ್ಲ ರೋಡ್ ಮೇಲೆ ಬಿಟ್ಬಿಟ್ಟು ಒಂದು UGD ಮಾಡಿಸಿ ಈಗ ಬಂದು ಆ ಮಿನಿಸ್ಟರ್ ಕೂತ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ಮಾಧುಸ್ವಾಮಿ ಸರ್ ಈ ತರ ಹೇಳಬಾರ್ದು. ಹಿಂದೆ ಆಗಿರೋದನ್ನ ಎಲ್ಲರೂ ಮಾಡಿದ್ರೆ ತಪ್ಪು. ಇವಾಗ ನಾನು ಕೇಳ್ತಿರೋದು ತಪ್ಪು ಆಗಿರೋದನ್ನ ಸರಿಪಡಿಸಬೇಕು ಅಂತ ಕೇಳ್ತಿರೋದು ಸರ್. ಯಾವ ತರ ಹೇಳ್ತಾರೆ ಇವರು? ಸೀವೇಜ್ ಬಿಟ್ಟು ನಾನು ಇಂಜಿನಿಯರ್ ಆಗಿದ್ದಾ? ನೀವು ಯಾವ ತರ ಹೇಳ್ತಿದ್ದೀರಿ? ಎಲ್ಲದರಲ್ಲೂ ನಡೆದಿರೋದನ್ನ ಆಗಿರೋದು. ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ, ಸೀವೇಜ್ ಅಲ್ಲಿ ಕೂಡ ಮಾಧುಸ್ವಾಮಿ ಸರ್ ತಗೊಂಡು ಹೋಗ್ಬಿಟ್ಟು ಮಾಧುಸ್ವಾಮಿ ಸರ್ ದಿಸ್ ಇಸ್ ನಾಟ್ ದಿ ಆನ್ಸರ್. ಯು ಇಡಿ ಅವರು ಹೇಳ್ತಾ ಇದ್ದಾರೆ. ಇದು ನಾನು ನೋಡಿ, ಹಿ ಇಸ್ ರೆಸ್ಪಾನ್ಸಿಬಲ್ ಆಸ್ ಅ ಮಿನಿಸ್ಟರ್. ಇನ್ನಾರು ಕೇಳಿ, ನಾನು ಹೇಳಿ ನೀವು ಈ ತರ ಹೇಳಿದ್ರೆ ನಾನು ಇನ್ನಾರು ಕೇಳಿ. ಸೀವೇಜ್ ಅಲ್ಲಿ ವೇರು ಡ್ರೈವ್ ಆಗಿದ್ಯಾ? ಒಬ್ಬ ಸೀನಿಯರ್ ಇದಕ್ಕೆ ಉತ್ತರ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಇನ್ನಾರು ಕೇಳಿ. ನಾನು ಯುಟಿ ಸಾರ್ ಅವರು ಸ್ವಲ್ಪ, ಏ ರಂಗನಾಥ್ ನೀವು ಒಂದ್ ಸ್ವಲ್ಪ ಕೇಳೋದನ್ನೆಲ್ಲ ಹೇಳೋದನ್ನೆಲ್ಲ ಸಮಾಧಾನದಲ್ಲಿ ಹೇಳಿ ಕೇಳಿ ಮಾಡ್ರಿ. ಸಮಾಧಾನದಲ್ಲಿ ಹೇಳಿ ಕೇಳಿ ಮಾಡ್ರಿ. ಒಂದ್ ನಿಮಿಷ ಕೇಳಿ ಈಗ, ಆಮೇಲೆ ಸಮಾಧಾನದಲ್ಲಿ ಇನ್ನೂ ಏನಾದ್ರು ಬೇಕಾದ್ರೆ ಕೇಳಿ, ನಾನು ಇದ್ದೀನಿ ಇಲ್ಲಿ. ಪ್ಲೀಸ್ ಸಮಾಧಾನದಲ್ಲಿ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಬಸವರಾಜ್ ಅವರು ಹೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅನೇಕ ಬಾರಿ ಆ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಅದನ್ನು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ನಾನು ಸರ್ಕಾರದ ಪರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಈಗ ಮಾನ್ಯ ಶಾಸಕರು ಏನು ಹೇಳಿದರೆ, ಇನ್ನೂ ನಮಗೆ 42.91 ಕೋಟಿ ರೂಪಾಯಿಗಳು ಬೇಕು. ಉಳಿದ ಏನು ಜಾಲವನ್ನು ವಿಸ್ತರಣೆ ಮಾಡಲಿಕ್ಕೆ ಮತ್ತು 5.80 MLD ಮಲ್ಲಿ ನೀರು ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಮಾಡಂತ ಹೇಳಿದರೆ, ಖಂಡಿತವಾಗಿ ಆರ್ಥಿಕ ನಮ್ಮ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ಆ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ
ಕ್ರಮವನ್ನು ವಹಿಸಲಾಗ್ತದೆ ಸರ್. ಸಮಾಜ ವಿಚಾರ ಸರ್, ಯು ಪುಟ್ ಅ ಟೈಮ್ ಫ್ರೇಮ್ ಸರ್. ಮಾನ್ಯ ಸಚಿವರ ಹತ್ರ ನಾನು ಕೈ ಮೂತ್ ಕೇಳ್ಕೊತೀನಿ, ಲೆಟ್ ಇಟ್ ಟೈಮ್ ಫ್ರೇಮ್ ಹಾಕ್ಬಿಟ್ಟು ಇಷ್ಟು ದಿನದಲ್ಲಿ ಮಾಡೋಕ್ಕಾಗತ್ತೆ ಅಂತ ಮಾಡಿ. ಮಾಧುಸ್ವಾಮಿಯವ್ರ ಹತ್ರ ಕೈ ಮುಖ್ಯ ಆ ಥರ ಎಲ್ಲ ನಾವು ಕರೆಕ್ಟಾಗಿ ಉತ್ತರ ಹೇಳಿದ್ದೀನಿ. ಆ ಥರ ಎಲ್ಲ ಇವತ್ತೇ ಮಾಡಬೇಕು ನಾಳೆ ಮಾಡ್ಬೇಕಂದ್ರೆ ಸರ್ಕಾರ ಮಾಡೋಕ್ಕಾಗಲ್ಲ. ಸರ್ಕಾರ ಆರ್ಥಿಕ ಪರಿಸ್ಥಿತಿಗಳನ್ನು ಕೂಡ ನೋಡಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ, ಅದು ಪರಿಶೀಲನೆ ಮಾಡಿ ಸರ್ ಕ್ರಮ. ಓಕೆ, ಪ್ರಶ್ನೋತ್ತರ ಮುಕ್ತಾಯವಾಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸುವುದು.